ನನ್ನೆಲ್ಲ ಸ್ನೇಹಿತರಿಗೆ ನಮಸ್ಕಾರಗಳು. ಬರೀ ದಾಬಸ್ಪೇಟೆ ಅಕ್ಕಪಕ್ಕದ ಜಾಗ ತೋರಿಸ್ತಾ ಇದ್ದ ನಾವು ಇಂದು ಒಂದು ತೋಟ ಪ್ರಸ್ತುತಪಡಿಸೋಣ ಅಂತ ಬಂದಿದ್ದೀವಿ. ಒಟ್ಟು 2 ಎಕರೆ ವಿಸ್ತೀರ್ಣದ ಜಾಗ ಇದು. ಒಟ್ಟು ಜಾಗದಲ್ಲಿ ಅಡಿಕೆ ತೋಟ ಹಾಗೂ ಮಧ್ಯೆ ಮಧ್ಯೆ ತೆಂಗು, ಹಳಸು, ಚಕ್ಕೋತ, ಬಾಳೆ ಗಿಡಗಳು ಇದ್ದು ಉತ್ತಮ ಫಸಲನ್ನು ನೀಡುತ್ತಿದೆ. ಉತ್ತಮ ನೀರಿನ ಸೆಲೆ ಇರುವಂತಹ ಜಾಗ ಇದು. ಒಟ್ಟು 3 ರನ್ನಿಂಗ್ ಬೋರ್ವೆಲ್ ಇದ್ದು ಪ್ರಸ್ತುತ 2 ಬೋರ್ವೆಲ್ ಚಾಲ್ತಿಯಲ್ಲಿ ಇದೆ. ಜಾಗದ ಮೂಲದ ವಿಷಯಕ್ಕೆ ಬರೋದಾದರೆ ಲಿಂಗಾಯತರಿಗೆ ಸೇರಿದಂಥ ಜಾಗ ಇದಾಗಿತ್ತು. ಜನರಲ್ ಪ್ರಾಪರ್ಟಿ ಸೆಪರೇಟ್ TC ಇದ್ದು ಕರೆಂಟ್ ಸಂಪರ್ಕವನ್ನು ಪಡೆಯಲಾಗಿದೆ ಹಾಗೂ ಹನಿ ನೀರಾವರಿ ವ್ಯವಸ್ಥೆಯನ್ನು ಪ್ರತಿಯೊಂದು ಗಿಡಕ್ಕೂ ಮಾಡಲಾಗಿದೆ. ಕ್ಲಿಯರ್ ಟೈಟಲ್ ಹೊಂದಿರುವಂತಹ ಈ ಜಾಗ ರಿಜಿಸ್ಟ್ರೇಷನ್ಗೆ ರೆಡಿ ಇದ್ದು ಕೆಂಪು ಮಣ್ಣು ಇರುವಂತಹ ಈ ಜಾಗ ನಾವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಮಣ್ಣಿನ ಫಲವತ್ತತೆ ಚೆನ್ನಾಗಿದೆ. ಒಂದು ಲೇಬರ್ ಶೆಡ್ ಕೂಡ ಇದ್ದು ಫಾರ್ಮ್ ಹೌಸ್ ಮಾಡಲಿಕ್ಕೆ ಸೂಕ್ತವಾಗಿರುವಂತಹ ಜಾಗ ಇದು. ಇದೇ ರೀತಿಯ ಮತ್ತಷ್ಟು ಪ್ರಾಪರ್ಟೀಸ್ ಬೇಕಿದ್ದಲ್ಲಿ ರಾಜಸೂಯ ಗ್ರೂಪ್ಸ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ಇನ್ನಷ್ಟು ವಿಡಿಯೋ ಮಾಡಲಿಕ್ಕೆ ನಮಗೆ ಉತ್ತೇಜನ ಸಿಗಲಿದೆ. ಕೆಂಪು ಮಣ್ಣು ಇರುವಂತಹ ಈ ಜಾಗ ಒಟ್ಟು 2 ಎಕರೆ ವಿಸ್ತೀರ್ಣದಲ್ಲಿ ಒಂದು 15 ಗುಂಟೆಯನ್ನು ಮೇ ಬೆಳೆಯೋದಕ್ಕೆ ಅಂತ ಉಪಯೋಗಿಸ್ತಾ ಇದ್ದಾರೆ. ಹಳ್ಳಿಗೆ ಹತ್ತಿರ ಇರೋ ಈ ಜಾಗಕ್ಕೆ ಟಾರು ರಸ್ತೆಯ ಸಂಪರ್ಕ ಇದೆ. ಗೊರುವಿನಹಳ್ಳಿ ದೇವಸ್ಥಾನದಿಂದ 1-8 ಕಿಲೋಮೀಟರ್ ದೂರದಲ್ಲಿ ಈ ಜಾಗ ಸಿಗುತ್ತದೆ. ಅಕ್ಕಪಕ್ಕದಲ್ಲಿ ಮನೆಗಳು ಇದ್ದು ಭದ್ರತೆಯ ದೃಷ್ಟಿಯಿಂದ ಫಾರ್ಮ್ ಹೌಸ್ಗೆ ಸೂಕ್ತವಾಗಿದೆ.